ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಲು ಈಗಾಗಲೇ ಪೈಪೋಟಿ ನಡೀತಾ ಇದೆಯಂತೆ. ಹಾಗಾದ್ರೆ ಪೈಪೋಟಿ ನಡೀತಾ ಇರೋದು ಯಾರ್ಯಾರ ಮಧ್ಯೆ ನೋಡೋಣ ಬ್ರೇಕಿಂಗ್ ನ್ಯೂಸ್ನಲ್ಲಿ. ಎಸ್, ಈ ಪೈಪೋಟಿ ನಡೀತಾ ಇರೋದು ಈಗ ಕಾಂಗ್ರೆಸ್ಸಿಗರಲ್ಲಿ. ಯಾಕಂದ್ರೆ ಈಗಾಗಲೇ ಪಿಸಿ ಮೋಹನ್ ಅಂದ್ರೆ ಬಿಜೆಪಿ ವಶದಲ್ಲಿ ಈಗಾಗಲೇ ಬ್ಯಾಂಗ್ಳೂರು ಸೆಂಟ್ರಲ್ ಇದೆ. ಇನ್ನೇನು ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಅಲ್ಪಸಂಖ್ಯಾತರೇ ನಿರ್ಣಾಯಕವಾಗಿರುವಂತಹ ಕ್ಷೇತ್ರದಲ್ಲಿ ನಾಲ್ವರು ಬಿಗಿಪಟ್ಟನ್ನ ಹಿಡಿದು ಸ್ಪರ್ಧೆಗೆ ಈಗಾಗಲೇ ಮುಂದಾಗಿರುವಂತದ್ದು. ಇಬ್ಬರು ಹಿರಿಯ ಪ್ರಭಾವಿಗಳು, ಓರ್ವ ಪ್ರಭಾವಿ ಹಾಗೆ ಓರ್ವ ಯುವ ನಾಯಕ ಕೂಡ ಇಲ್ಲಿ ಇದ್ದಾರೆ. ಈ ನಾಲ್ವರ ನಡುವೆ ಈಗ ದೊಡ್ಡ ಪೈಪೋಟಿ ನಡೀತಾ ಇದೆ. ಮಾಜಿ ಕೇಂದ್ರ ಸಚಿವ ಜಾಫರ್ ಷರೀಫ್ ಹಾಗೆ ಮಾಜಿ ಸಂಸದ ಸಾಂಗ್ಲಿಯಾನ ನಡುವೆ ಈಗ ಪೈಪೋಟಿ ನಡೀತಾ ಇದೆ. ಇತ್ತ ರೋಷನ್ ಬೇಗ್ ಹಾಗೆ ಪರಿಷತ್ ಸದಸ್ಯ ರಿಜ್ವಾನ್ ಅರ್ಷದ್ ನಡುವೆ ದೊಡ್ಡ ಫೈಟ್ ನಡೀತಾ ಇರುವಂತದ್ದು. ರಾಜಕೀಯ ಜೀವನದ ಕೊನೆಯ ಅಗ್ನಿ ಪರೀಕ್ಷೆಯನ್ನ ಜಾಫರ್ ಷರೀಫ್ ನಡೆಸೋದಕ್ಕೆ ಸಜ್ಜನಗೊಳಿಸ್ತಾ ಇರುವ. ಕಳೆದ ಬಾರಿಯೂ ಕೂಡ ಲಾಸ್ಟ್ ಸರಿ ಅಂತ ಹೇಳ್ತಾ ಇದ್ರು, ಆದ್ರೆ ಟಿಕೆಟ್ ಸಿಗ್ಲಿಲ್ಲ. ಈ ಬಾರಿ ಟಿಕೆಟ್ ಸಿಗುತ್ತಾ ಅಂತ ಕಾದ್ ನೋಡೋಣ. ಹಾಗೆ ಕ್ರಿಶ್ಚಿಯನ್ ಕೋಟಾದಲ್ಲಿ ಟಿಕೆಟ್ ನೀಡುವಂತೆ ಮಾಜಿ ಸಂಸದ ಹೆಚ್ ಡಿ ಸಾಂಗ್ಲಿಯಾನ ಕೂಡ ಬಿಗಿಪಟ್ಟನ್ನ ಹಿಡಿದಿದ್ದಾರಂತೆ. ಇನ್ನು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರವನ್ನ ಮಗನಿಗೆ ಬಿಟ್ಟು ಸಂಸದರಾಗಲು ರೋಷನ್ ಬೇಗ್ ಪ್ಲಾನ್ ಅನ್ನ ನಡೆಸ್ತಾ ಇರುವಂತದ್ದು. ಕಳೆದ ಬಾರಿ ಸ್ಪರ್ಧಿಸಿದಂತಹ ಕ್ಷೇತ್ರದಿಂದಲೇ ಸ್ಪರ್ಧಿಸಲು ಪರಿಷತ್ ಸದಸ್ಯ ರಿಜ್ವಾನ್ ಹರ್ಷದ್ ಈಗಾಗಲೇ ಪಟ್ಟನ್ನ ಹಿಡಿದಿದ್ದಾರೆ. ನಾನೇ ಅಭ್ಯರ್ಥಿ ಅಂತ ಈಗಾಗಲೇ ನಾಲ್ವರೂ ಕೂಡ ಪ್ರಚಾರವನ್ನ ಆರಂಭಿಸಿದ್ದಾರಂತೆ. ಹಾಗಾದ್ರೆ ಯಾರಿಗೆ ಟಿಕೆಟ್ ಸಿಗಬಹುದು ಕಾದ್ ನೋಡೋಣ. ಎಸ್, ಬ್ಯಾಂಗ್ಳೂರು ಸೆಂಟ್ರಲ್ ಈಗಾಗಲೇ ಬಿಜೆಪಿಯ ಕಪಿಮುಷ್ಟಿಯಲ್ಲಿದೆ. ಈ ಕಪಿಮುಷ್ಟಿಯಲ್ಲಿರುವಂತಹ ಬಿಜೆಪಿಯನ್ನ ತೊಡೆದು ಹಾಕಿ ಕಾಂಗ್ರೆಸ್ ತಮ್ಮ ಒಂದು ನಿಲುವನ್ನು ಸಾಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಲೋಕಸಭಾ ಸಮರಕ್ಕೆ ಈಗಾಗಲೇ ಟಿಕೆಟ್ಗಾಗಿ ಪೈಪೋಟಿ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಈಗ ಇಬ್ಬರು ಹಿರಿಯರು ಹಾಗೆ ಓರ್ವ ಪ್ರಭಾವಿ ಓರ್ವ ಯುವ ನಾಯಕನ ನಡುವೆ ಬಿಗ್ ಫೈಟ್ ನಡೀತಾ ಇದೆ.